अनुष्ठान बरली सीफुड पार्क विचार पत्रिकागोष्ठिया कैदी सन्मान्य प्रधानमंत्री कनस कूसद आत्मनिर्भर योजना नम शिवमोग्ग लोकसभा सदस्य सतत प्रयत्न वीवै राघवेंद्र कृषि मंत्रालय केंद्र कृषि मंत्रालय मंत्री जो समालोचिसि बैंदूरिगे ओंदु बृहदादंत योजनेयन्न तरुवल्लि सफलरागिद्दारे। बैंदूरु क्षेत्रदल्लि गोंगोळ्ळि मरवंते कोडेरि उप्पुंद हागू शिरूर एळु मीनुगारिका बंदरुगळिद्दु सावीरारु टन मीनु इल्लि उत्पादने आगता इदे। ಅದಕ್ಕೆ ಸರಿಯಾದಂತ ಮೌಲ್ಯ ಸಿಗಬೇಕು, ಹಾಗೆ ಮಾರುಕಟ್ಟೆ ಒದಗಿಸಬೇಕು। ಮೀನುಗಾರರು ತಮ್ಮ ಮೀನಿಗೆ ಹೆಚ್ಚು ಹೆಚ್ಚು ಬೆಂಬಲ ಬೆಲೆಯನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳುತ್ತಾ ಇದೆ। ಕೇವಲ ಇದು ಮೀನುಗಾರರಿಗಷ್ಟೇ ಸಹಾಯವಾಗದೇನೆ ಉಪ ಉದ್ಯಮಗಳಿದೆ, ಐಸ್ ಪ್ಲಾಂಟ್ ಇರಬಹುದು, ಸರಕು ವಾಹನಗಳು ಇರಬಹುದು। ಈ ಯೋಜನೆಯಿಂದ 5000 ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗ ಅವಕಾಶ ಆಗುತ್ತೆ। ಪೆಟ್ರೋಲ್ ಬಂಕ್ ಇರಬಹುದು, ಆ ಒಂದು ಕಂಬದ ಕೋಣೆ ಗ್ರಾಮ ಪಂಚಾಯತಿನ 53 ಎಕರೆಯನ್ನ ಕಂದಾಯ ಭೂಮಿಯನ್ನ ಮೀನುಗಾರಿಕಾ ಇಲಾಖೆಗೆ ವರ್ಗಾವಣೆ ಮಾಡಿ ಈಗಾಗಲೇ ಮೀನುಗಾರಿಕೆ ಇಲಾಖೆ ಹೆಸರಿನಲ್ಲಿ ಖಾತೆಯಾಗಿದೆ। ಆ ಒಂದು 53 ಎಕರೆ ಜಾಗದಲ್ಲಿ 20 ಕ್ಕೂ ಹೆಚ್ಚು ಪ್ಲಾಂಟ್ಗಳು ಬರುತ್ತೆ। ಅಲ್ಲಿ ಮೂಲಭೂತ ಮೂಲ ಸೌಲಭ್ಯಗಳಾದ ರಸ್ತೆ ಇರಬಹುದು, ವಿದ್ಯುತ್ ಇರಬಹುದು, ಹಾಗೆ ಡ್ರೈನೇಜ್ ವ್ಯವಸ್ಥೆ ಇರಬಹುದು, ಇಡೀ ಒಂದು 53 ಎಕರೆಗೆ ಫೆನ್ಸಿಂಗ್ ವ್ಯವಸ್ಥೆ ಇರಬಹುದು, ಎಲ್ಲವೂ ಇರುತ್ತೆ। ಅಲ್ಲಿ ಬರುವಂಥ ತ್ಯಾಜ್ಯಗಳಿಗೆ ಅಲ್ಲೇ ಮರು ಬಳಕೆ ಮಾಡುವಂಥ ಘಟಕಗಳು ಕೂಡ ಸ್ಥಾಪನೆ ಆಗ್ತದೆ। ಹಾಗೆ ಬೇರೆ ಬೇರೆ ಉದ್ಯಮಪತಿಗಳು ಕೂಡ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಬರುವಂಥ ಅವಕಾಶಗಳಿದೆ। ಇದೊಂದು ಯೋಜನೆ ಕಾರ್ಯಗತ ಆದರೆ ಬಹಳಷ್ಟು ಯೋಜನೆಗಳು ಬೈಂದೂರು ಕ್ಷೇತ್ರಕ್ಕೆ ಬಂದು ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇದೆ। ಹಾಗಾಗಿ ಯಾರು ಕೂಡ ಇದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎನ್ನುವುದನ್ನು ಯೋಚಿಸಬಾರದು। ಈ ಒಂದು ಯೋಜನೆ ಕಾರ್ಯಗತ ಆಗಬೇಕಿದ್ರೆ ಎಲ್ಲ ಇಲಾಖೆಗಳ ಒಂದು ಪರವಾನಿಗೆ ತಗೊಂಡೆ ಅದರ ಒಂದು ಕಾರ್ಯಸಾಧ್ಯತೆಗಳನ್ನು ನೋಡಿ ಸಾರ್ವಜನಿಕರಿಗೆ ರೈತಾಪಿ ಜನರಿಗೆ ಹಾಗೆ ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ ಅನುಷ್ಠಾನ ಆಗುತ್ತೆ। ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕೆನ್ನುವುದು ನಮ್ಮ ವಿಚಾರ। ಉಡುಪಿ ಜಿಲ್ಲೆಗೆ ಸಾಗರ ಉತ್ಪನ್ನ ನಮ್ಮ ಜಿಲ್ಲೆಗೆ ಬ್ರ್ಯಾಂಡ್ ಪ್ರಾಡಕ್ಟ್, ಹಾಗಾಗಿ ಇತರ ಪ್ರಾಡಕ್ಟ್ಗಳಿಗೆ ಅವಕಾಶಗಳಿರುತ್ತೆ, ಆದರೆ ವಿಫಲವಾಗಿ ಇರುವಂಥದ್ದು ಮೀನುಗಾರಿಕಾ ಸಂಪತ್ತು। ಆದ್ದರಿಂದ ಸಾಗರ ಉತ್ಪನ್ನ ನಮ್ಮ ಜಿಲ್ಲೆಯ ಬ್ರ್ಯಾಂಡ್, ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ। ನಮ್ಮ ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮೂರು ಜಿಲ್ಲೆಗಳ ಮೀನುಗಾರಿಕೆ ಕೂಡ ಅನುಕೂಲ ಆಗುತ್ತೆ, ಯಾಕಂದರೆ ಸಾಗಾಟ ವೆಚ್ಚನೇ ತುಂಬ ಆಗುವುದರಿಂದ ಮತ್ತು ತಕ್ಷಣ ಹತ್ತಿರದಲ್ಲೇ ಇರುವುದರಿಂದ ಮಲ್ಪೆ ಬಂದರಿನಲ್ಲಿ ಹಾಗೆ ಇದೆ, ಅಲ್ಲಿರುವಂಥ ಹತ್ತಿರದ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿಗಳಿಗೆ ನೇರವಾಗಿ ಮೀನುಗಾರರು ಕೊಡ್ತಾರೆ। ಅವರಿಗೆ ಆ ಸಾಗಾಟ ವೆಚ್ಚ, ಮಧ್ಯವರ್ತಿಗಳ ಒಂದು ಹಾವಳಿ ಎಲ್ಲವೂ ತಪ್ಪಿ ನೇರವಾಗಿ ಆ ಒಂದು ಇದು ಕಾರ್ಖಾನೆ ಮತ್ತು ಮೀನುಗಾರ ಅಂದರೆ ನೇರ ಸಂಪರ್ಕದಲ್ಲಿರೋದ್ರಿಂದ ಭಾಳಷ್ಟು ಹಣ ಅವರಿಗೆ ಸಿಗುತ್ತೆ, ಹಾಗಾಗಿ ಮಧ್ಯವರ್ತಿಗಳ ಹಾವಳಿ ಕೂಡ ತಪ್ಪುತ್ತೆ, ಮೀನುಗಾರರು ತಮ್ಮ ಜೀವನಕ್ಕೆ ಭಾಳಷ್ಟು ಸ್ವಂತಿಕೆಯನ್ನು ಪಡೆದುಕೊಳ್ಳಿ ಕೂಡ ಸಾಧ್ಯ ಆಗುತ್ತೆ। ಬೈಂದೂರು ಕ್ಷೇತ್ರ ನಿರುದ್ಯೋಗ ಸಮಸ್ಯೆಯನ್ನು ಹೇಳ್ತಾ ಇದ್ದೀವಿ, ಯಾವುದೇ ಕೈಗಾರಿಕೆಗಳಿರಲಿಲ್ಲ, ದೊಡ್ಡ ಮಟ್ಟದ ಯೋಜನೆಗಳಿಲ್ಲ, ಬೇರೆ ಬೇರೆ ಕಡೆ ಜವಳಿ ಪಾರ್ಕ್ ಇರ್ಬೋದು, ಫುಡ್ ಪಾರ್ಕ್ ಇರ್ಬೋದು, ಹಾಗೆ ಬೇರೆ ಬೇರೆ ಯೋಜನೆಗಳಿದೆ, ಆದರೆ ಬೈಂದೂರಿನಲ್ಲಿ ಯಾವುದೇ ದೊಡ್ಡದಾದ ಯೋಜನೆ ಇಲ್ಲ, ಇದು ಪ್ರಥಮವಾಗಿ ಅನುಷ್ಠಾನಗೊಳ್ತಿರುವಂಥ ಯೋಜನೆ। ಇದನ್ನು ನೋಡಿ ಹಲವಾರು ಜನ ಹೂಡಿಕೆದಾರರು ಬೈಂದೂರು ತಾಲೂಕಿಗೆ ಬರುವವರಿದ್ದಾರೆ, ಹಾಗೆ
ರೈಲು ಇರ್ಬೋದು, ರಸ್ತೆ ಇರ್ಬೋದು, ಹಾಗೆ ಮುಂದೆ ಆಗಲಿರುವಂಥ ವಿಮಾನ ನಿಲ್ದಾಣ ಇರ್ಬೋದು, ಇವೆಲ್ಲಕ್ಕೂ ಪೂರಕವಾಗಿ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಹತ್ತಿರದಲ್ಲೇ ಇರುವುದರಿಂದ ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಿಗೆ, ಈ ಸ್ಥಳೀಯ ಗ್ರಾಮ ಪಂಚಾಯತ್ ಇದೆ ಹತ್ತಿರದ ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಕೂಡ ಅನುಕೂಲ ಆಗಲಿಕ್ಕಿದೆ. ಈ ಮರವಂತೆ ಇರ್ಬೋದು, ನಾವುಂದ, ಕಿರ್ಮಂಜೇಶ್ವರ, ಉಪ್ಪುಂದ, ಸಿರೂರಿ, ಮಾರ್ಕೆಟಿಂಗ್ ಯಾರು ಖರೀದಿದಾರರಿದ್ದಾರೆ ಅವರು ಪಂಚಾಯತಿಗೆ ಲೈಸೆನ್ಸ್ ಅನ್ನು ಮಾಡಬೇಕು. ಅವರು ಆ ರೀತಿಯೆಲ್ಲ ವ್ಯವಸ್ಥೆ ಇದೆ, ಆಗ ಕರ ಬರುತ್ತೆ. ಕಂಬದ ಕೋಣೆ ಗ್ರಾಮ ಪಂಚಾಯತಿಗಂತೂ ಅಲ್ಲಿ ಬರುವಂಥ ಬಿಲ್ಡಿಂಗ್ಗಳ ಕರದಿಂದಲೇ ಒಂದು 15-20 ಲಕ್ಷದಷ್ಟು ವಾರ್ಷಿಕ ಆದಾಯ ಬರುತ್ತೆ. ಏನು ಸರ್ಕಾರದಿಂದ ಅವರಿಗೆ ಯೋಜನೆಗಳಿಗೆ ಬರುತ್ತೆ, ಆ ರೀತಿಯ ದೊಡ್ಡ ಮೊತ್ತ ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಕಂಬದ ಕೋಣೆ ಗ್ರಾಮ ಪಂಚಾಯತಿನಲ್ಲಿ ಈಗಾಗಲೇ ಯಾವುದೋ ಒಂದು ಸಂಘಟನೆ ಹೆಸರಿನಲ್ಲಿ ಈಗಾಗಲೇ ಅಲ್ಲಿ ಕೃಷಿಕರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆ ಆಗುತ್ತೆ, ಕಾಡು ನಾಶ ಆಗುತ್ತೆ ಎನ್ನುವಂಥ ಒಂದು ವಿಚಾರದಲ್ಲಿ ಅವರು ಈ ಯೋಜನೆ ಇಲ್ಲಿಗೆ ಬೇಡ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಯೋಜನೆಯಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಅಲ್ಲಿಗ 90 ಎಕರೆಗೂ ಹೆಚ್ಚು ಜಾಗ ಇದೆ. ಈಗ ಸರ್ಕಾರ ಅಲ್ಲಿ ವರ್ಗಾವಣೆ ಮಾಡಿರೋ ಮೀನುಗಾರಿಕೆ ಇಲಾಖೆಗೆ 53 ಎಕರೆ ಜಾಗ, ಹಾಗೆ ಉಳಿದ ಜಾಗಗಳನ್ನು ಅದು ಬೇಕಾದರೆ ಬೇರೆ ಫುಡ್ ಪಾರ್ಕಿಗೆಲ್ಲ ಉಪಯೋಗಿಸ್ಬೋದು. ಅದನ್ನು ಡಿನೋಟಿಫಿಕೇಷನ್ ಮಾಡಿಕೊಂಡು ಅಥವಾ ಅಲ್ಲಿರುವಂಥ ಉಳಿದ 40 ಎಕರೆ ಜಾಗ ಇದೆ, ಅದನ್ನು ಸರ್ಕಾರ ಪಡೆದುಕೊಂಡು ಬೇರೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಅವಕಾಶಗಳಿದೆ. ಈ ತೋಟಗಾರಿಕೆ ಹಾಗೂ ಕೃಷಿ ಸಂಬಂಧಪಟ್ಟಂಥ ಫುಡ್ ಪಾರ್ಕ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಾಗಿ ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆಗಳು ನಮ್ಮ ಕ್ಷೇತ್ರಕ್ಕೆ ಹರಿದು ಬರಲಿ ಅನ್ನೋದು ನಮಗೆಲ್ಲರ ಆಸೆ.